ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚಿನ ದಿನದಲ್ಲಂತೂ ಆರೋಗ್ಯ ತುಂಬಾ ಹದಗಿಡುತ್ತೆ ಅದರಲ್ಲೂ ಕಿಡ್ನಿ ಸಮಸ್ಯೆ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಹಾಗಾದ್ರೆ ಕಿಡ್ನಿ ಸಮಸ್ಯೆಗೆ ಏನು ಕಾರಣ ಯಾವ ರೀತಿ ಪರಿಹಾರ ಪಡ್ಕೋಬಹುದು ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸನಿ ಬೆಳಕ ಚಲುತ್ತೆ ಒನ್ಸ್ ವೆಲ್ಕಮ್ ಟು ದ ಶೋ ನಾನು ಭಾವನಾ ಸಮಸ್ಯೆ ಬಗ್ಗೆ ನಮ್ಮ ಜೊತೆ ಡಾಕ್ಟರ್ ಸುದರ್ಶನ್ ಸುದರ್ಶನ್ ಅವರೇ ಸ್ವಾಗತ ನಮಸ್ಕಾರಮ್ಮ ಹಾಗೆ ಇತ್ತೀಚಿನ ದಿನದಲ್ಲಿ ಕಿಡ್ನಿ ಸಮಸ್ಯೆಗಳು ಸಾಕಷ್ಟು ಕಂಡು ಬರ್ತದೆ ಪ್ರತಿಯೊಬ್ಬರಿಗೂ ಕಾಣಿಸ್ಕೊಳ್ಳುತ್ತೆ ಕಿಡ್ನಿ ಸಮಸ್ಯೆಗೆ ಕಾರಣಗಳೇನೇನು ನೀವು ತುಂಬಾ ನಿಜ ಹೇಳಿದ್ರೆ ಇವಾಗ ಕಿಡ್ನಿ ಪ್ರಾಬ್ಲಮ್ ಬಹಳಷ್ಟು ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ ಇದಕ್ಕೆ ಮುಖ್ಯ ಕಾರಣಗಳಂದ್ರೆ ಡಯಾಬಿಟೀಸ್ ಮತ್ತೆ ಹೈ ಬ್ಲಡ್ ಪ್ರೆಷರ್ ಈಗ ನಾವು ನೋಡುವ ಪೇಷಂಟ್ಸ್ ಅಲ್ಲಿ ಕಿಡ್ನಿ ಫೇಲ್ ಆಗೋದ್ರಲ್ಲಿ ಒಂದು ಐವತ್ತು ಪರ್ಸೆಂಟ್ ಜನರಿಗೆ ಡಯಾಬಿಟಿಸ್ ಇಂದಾಗಿ ಫೇಲ್ ಆಗಿರುತ್ತೆ ನೀವು ಇವಾಗಲೇ ಕೇಳಿರ್ಬೋದು ಭಾರತ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿದೆ ಅಂತ ಅಂದ್ರೆ ಸೂನ್ ಇಟ್ ವಿಲ್ ಬಿ ದ ಡಯಾಬಿಟಿಸ್ ಕ್ಯಾಪಿಟಲ್ ಫಾರ್ ಕಿಡ್ನಿ ಡಿಸೀಸ್ ಆಲ್ಸೋ ಹಾಗಾಗಿ ನಮ್ಮ ದೇಶದಲ್ಲಿ ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಕಿಡ್ನಿ ಕಾಯಿಲೆಗಳು ನಾನು ಒಂದು ಇಪ್ಪತ್ತು ವರ್ಷದಿಂದ ಅಮೆರಿಕದಿಂದ ಬರುವಾಗ ಇಲ್ಲಿ ಒಂದು ಆರು ಜನ ಕಿಡ್ನಿ ತಜ್ಞರು ಇದ್ರು ಒಂದು ಎಂಟು ಹತ್ತು ಡಯಾಲಿಸಿಸ್ ಯೂನಿಟ್ ಇತ್ತು ಇವಾಗ ಸಾಧಾರಣ ಎಪ್ಪತ್ತು ಜನ ಕಿಡ್ನಿ ತಜ್ಞರು ತೊಂಬತ್ತು ಡಯಾಲಿಸಿಸ್ ಯೂನಿಟ್ ಇದೆ ಆದರೂ ಎಲ್ಲ ಜಾಗದಲ್ಲೂ ಪೇಷಂಟ್ಸ್ ಬರಲಿಕ್ಕೆ ಫುಲ್ ಆಗಿದ್ದಾರೆ ಜಾಗನೇ ಇಲ್ಲ ಡಯಾಲಿಸಿಸ್ ಯೂನಿಟ್ ಎಲ್ಲ ಫುಲ್ ಆಗಿದೆ ಹಾಗಾಗಿ ಕಿಡ್ನಿ ಡಿಸೀಸ್ ಎಪಿಡೆಮಿಕ್ ಆದ್ರೆ ಆಗಿದೆ ಅಂತ ಹೇಳಿದ್ರು ಅದು ಸುಳ್ಳು ಆಗೋದಿಲ್ಲ ಓಕೆ ಈ ರಕ್ತದೊತ್ತಡ ಮತ್ತೆ ಇನ್ನಿತರ ಕಾಯಿಲೆಗಳಿಗೂ ಈ ಕಿಡ್ನಿಗೂ ಯಾವ ರೀತಿಯ ಸಂಬಂಧ ಇರುತ್ತೆ ಇವಾಗ ಮಧುಮೇಹ ರೋಗ ಅಥವಾ ಡಯಾಬಿಟಿಸ್ ಮತ್ತು ರಕ್ತ ಒಟ್ಟದ ಒತ್ತಡದವರಿಗೆ ಓವರ್ ಅ ಪೀರಿಯಡ್ ಆಫ್ ಸಮ್ ಇಯರ್ಸ್ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ ಹಾಗೇನೆ ಕಿಡ್ನಿ ಫೇಲ್ ಆಗುತ್ತಾ ಹೋಗುತ್ತೆ ಸಾಧಾರಣ ನಾರ್ಮಲ್ ಕಿಡ್ನಿ ಒಂದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದ್ರೆ ಸಾಧಾರಣ ನೈಂಟಿ ಪರ್ಸೆಂಟ್ ಕಿಡ್ನಿ ಫೇಲ್ ಆಗೋ ತನಕ ನಾವು ಮೆಡಿಸಿನ್ಸ್ ಡಯಟಲ್ಲೇ ಇದನ್ನು ಕಂಟ್ರೋಲ್ ಮಾಡಬಹುದು ಆದರೆ ಸಾಧಾರಣ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಕಿಡ್ನಿ ಫೇಲ್ ಆದರೆ ಮತ್ತೆ ಅದಕ್ಕೆ ಖಾಲಿ ಮೆಡಿಸಿನ್ಸ್ ಮತ್ತೆ ಡಯಟ್ ಅಲ್ಲಿ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ ಇದ್ರ ಜೊತೆ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಪರೇಷನ್ ಮಾಡಬೇಕಾಗುತ್ತೆ ಇವಾಗ ಡಯಾಬಿಟಿಸ್ ಮತ್ತೆ ಬ್ಲಡ್ ರಕ್ತದೊತ್ತಡ ಬಿಟ್ರೆ ಬೇರೆ ಕಾರಣಗಳು ಇವೆ ಕಿಡ್ನಿ ತೊಂದರೆಗೆ ಕೆಲವು ಕಾರಣಗಳಿಗೆ ಕ್ರಾನಿಕ್ ಗ್ಲೊಮರ್ ನೆಫ್ರೈಟಿಸ್ ಅಂತ ಹೇಳ್ತೀವಿ ಕೆಲವಕ್ಕೆ ಕ್ರಾನಿಕ್ ಇಂಟೆಸ್ಟಿಷನ್ ನೆಫ್ರೈಟಿಸ್ ಅಂತ ಹೇಳ್ತೀವಿ ಕೆಲವರಿಗೆ ಕಿಡ್ನಿ ಸ್ಟೋನ್ಸ್ ಇಂದಾಗಿ ಕಿಡ್ನಿ ಫೇಲ್ ಆಗುತ್ತೆ ಕಿಡ್ನಿ ಸ್ಟೋನ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ ಡಾಕ್ಟರ್ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸ್ಟೋನ್ಸ್ ಎಲ್ಲರೂ ಇದೊಂದು ಪ್ರಾಬ್ಲಮ್ ಇಂದ ಇರ್ತಾರೆ ಸ್ಟೋನ್ ಫಾರ್ಮ್ ಆಗೋದಕ್ಕೆ ಏನ್ ಕಾರಣ ಇವಾಗ ಕಿಡ್ನಿ ಸ್ಟೋನ್ಸ್ ಗೆ ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನೀವು ಒಂದು ಗ್ಲಾಸ್ ನೀರಿಗೆ ಉಪ್ಪನ್ನು ಹಾಕ್ತಾ ಹೋದ್ರೆ ಆಫ್ಟರ್ ಸಮ್ ಟೈಮ್ ಆ ಉಪ್ಪು ಡಿಸಾಲ್ವ್ ಆಗೋದಿಲ್ಲ ಕ್ರಿಸ್ಟಲೈಸ್ ಆಗುತ್ತೆ ಹಾಗೇನೆ ಯೂರಿನ್ ಅಲ್ಲಿ ಇದು ನಮ್ಮ ಸಲ್ಯೂಟ್ಸ್ ತುಂಬ ಜಾಸ್ತಿ ಆದರೆ ಅದು ಪ್ರೆಸಿಪಿಟೇಟ್ ಆಗಿ ಸ್ಟೋನ್ಸ್ ಆಗುತ್ತೆ ಹಾಗಾಗಿ ಒಂದು ಕಿಡ್ನಿ ಸ್ಟೋನ್ ಆಗುವವರು ತುಂಬ ನೀರು ತಕ್ಕೊಳ್ಬೇಕು ಯಾಕಂದ್ರೆ ನೀರು ಕಡಿಮೆ ಆದ್ರೆ ಪ್ರೆಸಿಪಿಟೇಟ್ ಈಸಿಲಿ ಆಗುತ್ತೆ ಆಮೇಲೆ ಕೆಲವು ಆಹಾರಗಳಿಂದ ಕಿಡ್ನಿ ಸ್ಟೋನ್ ಬರುವ ಚಾನ್ಸಸ್ ಜಾಸ್ತಿ ಇದೆ ಹೆಚ್ಚಾಗಿ ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಇದೆ ಅಂದ್ರೆ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಕಿಡ್ನಿ ಸ್ಟೋನ್ಸ್ ಇದ್ರೆ ನಿಮಗೆ ಕಿಡ್ನಿ ಸ್ಟೋನ್ಸ್ ಬರುವ ಅಂಶ ಜಾಸ್ತಿ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ವಿಷಯ ನಮ್ಮ ವೀಕ್ಷಕರಿಗೆ ನಾವು ಏನು ಹೇಳಬೇಕಂದ್ರೆ ಈಗ ತುಂಬಾ ಔಷಧಗಳಿಂದ ಕಿಡ್ನಿ ಫೇಲ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರಿವೆಂಟೆಬಲ್ ಯಾಕಂದ್ರೆ ನೀವು ಈ ಔಷಧ ತಕೊಂಡಿಲ್ಲ ಅಂದ್ರೆ ಕಿಡ್ನಿಗೆ ಫೇಲೆ ಕಿಡ್ನಿ ಫೈಲೇ ಆಗೋದಿಲ್ಲ ಹಾಗಾಗಿ ಯಾರು ನಿಮಗೆ ಏನ್ ಔಷಧ ಕೊಟ್ಟರು ನೀವು ಎರಡು ಕ್ವಶನ್ಸ್ ಕೇಳ್ಬೇಕು ಅವ್ರ ಒಂದು ಇದರಿಂದ ನಮಗೆ ಕಿಡ್ನಿಗೆ ಹಾನಿ ಆಗುತ್ತಾ ಇಲ್ವಾ ಅಂತ ಸೆಕೆಂಡ್ಲಿ ತುಂಬ ಔಷಧಿಗಳು ಕಿಡ್ನಿಯಿಂದ ಎಕ್ಸ್ಕ್ರೀಟ್ ಆಗುತ್ತೆ ಹಾಗಾಗಿ ನಿಮ್ಮ ಡಾಕ್ಟರ್ ಅವರು ನಿಮಗೆ ಕಿಡ್ನಿ ತೊಂದರೆ ಇದ್ರೆ ಈ ಔಷಧಿ ಡೋಸ್ ಮಾಡಿಫೈ ಮಾಡಬೇಕಾಗತ್ತೆ ಸೊ ಯಾರು ನಿಮ್ಮ ಡಾಕ್ಟರ್ ನೋಡಿದ್ರು ಈ ಔಷಧಿಯಿಂದ ನಮ್ಮ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳಬೇಕು ನೀವು ಈ ಔಷಧಿಗೆ ಕಿಡ್ನಿ ತೊಂದರೆ ಇರುವವರು ಡೋಸ್ ಏನಾದ್ರು ಚೇಂಜ್ ಮಾಡ್ಬೇಕಂತ ಕೇಳಬೇಕು ಈಗ ನಾವು ಔಷಧಿ ಅಂತ ಹೇಳುವಾಗ ನಮ್ಮ ವಿಭಾಗದ ಅಂದ್ರೆ ಅಲೋಪ್ಯಾಥಿಕ್ ಮೆಡಿಸಿನ್ಸ್ ಬಗ್ಗೆ ನಮಗೆ ಗೊತ್ತಿದೆ ಹಾಗೇನು ತುಂಬಾ ಬೇರೆ ಔಷಧಿನೂ ಕಿಡ್ನಿಗೆ ಮತ್ತೆ ಲಿವರ್ಗೆ ಎಫೆಕ್ಟ್ ಆಗುತ್ತೆ ಹಾಗೆ ನೀವು ಯಾವ ಔಷಧಿ ತಗೊಳ್ಳೋದಿದ್ರೂ ಸ್ವಲ್ಪ ಜಾಗೃತೆಯಿಂದಾಗಿ ತಗೊಳ್ಬೇಕು ಯಾಕಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರಿವೆಂಟೇಬಲ್ ಕಾಯಿಲೆ ಸಮಸ್ಯೆ ಆಗೋದಿಲ್ಲ ಅಂದ್ರೆ ಮೊದಲಿಗೇನೆ ನಾವು ಅದು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಆದ್ರೆ ಎಷ್ಟೋ ವಿಷಯಗಳಲ್ಲಿ ಕಿಡ್ನಿಗೆ ತೊಂದರೆ ಆಗ್ತಾ ಇದೆ ಅನ್ನೋದೇ ಯಾರಿಗೂ ಗೊತ್ತಾಗೋದಿಲ್ಲ ಸೊ ಸಿಂಪ್ಟಮ್ಸ್ ಏನೇನಿರುತ್ತೆ ಏನೆಲ್ಲ ಈ ಕಿಡ್ನಿ ತೊಂದರೆ ಇದೆ ಅಂತ ಗೊತ್ತಾದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳತ್ವೆ ಇವಾಗ ಅನ್ಫಾರ್ಚುನೇಟ್ಲಿ ಕಿಡ್ನಿ ಇಸ್ ಸೈಲೆಂಟ್ ಡಿಸೀಸ್ ಹಾಗಾಗಿ ಪೇಷಂಟ್ ಅನ್ನು ನೋಡಿದ್ರೆ ನಮ್ಗೆ ಗೊತ್ತೇ ಆಗದೆ ಇರ್ಬೋದು ಅವ್ರಿಗೆ ತೊಂದರೆ ಇದೆ ಪೇಷಂಟ್ಗೂ ಡಾಕ್ಟರ್ಸಿಗೂ ಡಾಕ್ಟರ್ಸ್ಗೂ ಗೊತ್ತಿಲ್ದಿರ್ಬಹುದು ಕೆಲವರಿಗೆ ಸಿಂಟಮ್ಸ್ ಇರೋವರಿಗೆ ಏನು ಸಿಂಪ್ಟಮ್ಸ್ ಬರುತ್ತೆ ಅಂದರೆ ಒಂದು ರಾತ್ರಿ ಹೊತ್ತಿಗೆ ಇವ್ರಿನ್ ಜಾಸ್ತಿ ಹೋಗುತ್ತೆ ತುಂಬ ಲೇಟ್ ಸ್ಟೇಜಸ್ ಆಫ್ ಕಿಡ್ನಿ ಡಿಸೀಸಲ್ಲಿ ಕಾಲು ಊತ ಬರುತ್ತೆ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ ವಾಮಿಟಿಂಗು ನಾಜಿಯಾ ಲಾಸ್ ಆಫ್ ಆ್ಯಪಿಟೈಟ್ ಆಗುತ್ತೆ ಹಾಗಾಗಿ ಹೆಚ್ಚಾದವರಿಗೆ ರಕ್ತ ಒತ್ತಡ ಜಾಸ್ತಿ ಆಗುತ್ತೆ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಆದರೆ ಅರ್ಲಿ ಸ್ಟೇಜಸ್ ಅಲ್ಲಿ ಏನೇನು ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು ಆದರೆ ನಾವು ಇದನ್ನು ಟೆಸ್ಟ್ ಮಾಡಿ ಭಾಳಷ್ಟು ಸಿಂಪಲ್ ವಿಭಾಗದಲ್ಲಿ ನಿಮಗೆ ಕಿಡ್ನಿ ತೊಂದರೆ ಇದೆಯಲ್ವಾ ಅಂತ ಕಂಡು ಹಿಡೀಬೋದು ಒಂದು ಸಿಂಪಲ್ ಯೂರಿನ್ ಟೆಸ್ಟ್ ಯೂರಿನ್ ಫಾರ್ ಪ್ರೋಟೀನ್ ಅಥವಾ ಆಲ್ಬ್ಯೂಮಿನ್ ಅಂತ ಹೇಳ್ತೀವಿ ಹಾಗೇನೇ ಸಿಂಪಲ್ ಬ್ಲಡ್ ಟೆಸ್ಟ್ ಕ್ರಿಯಾಟಿನ್ ಮತ್ತೆ ಬಿ ಒನ್ ಇದು ನಿಮಗೊಂದು ಐವತ್ತರವತ್ತು ರೂಪಾಯಿನೂ ಖರ್ಚಾಗಲಿಕ್ಕಿಲ್ಲ ಎರಡು ಸಿಂಪಲ್ ಟೆಸ್ಟಲ್ಲಿ ನಿಮ್ಮ ಕಿಡ್ನಿ ಎಷ್ಟು ಕೆಲಸ ಮಾಡ್ತಾ ಇದೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇನು ಅಂತ ನಾವು ಸುಲಭವಾಗಿ ಕಂಡು ಹಿಡೀಬೋದು ಹಾಗಾಗಿ ನಾವು ಎಲ್ಲ ಪೇಷಂಟ್ಸ್ಗೆ ಹಾಗೂ ಜನದಾಗೇನು ಹೇಳ್ತೀವಿ ಅಂದರೆ ಹೇಗೆ ನೀವು ನಿಮ್ಮ ಹಾರ್ಟ್ ಬಗ್ಗೆ ಚೆಕ್ಅಪ್ ಮಾಡ್ತೀರಾ ಹೇಗೆ ನಿಮ್ಮ ಶುಗರ್ ಚೆಕ್ ಮಾಡ್ತೀರಾ ಹೇಗೆ ನಿಮ್ಮ ಬಿ ಚೆಕ್ ಮಾಡ್ತೀರಾ ಕೊಲೆಸ್ಟ್ರಾಲ್ ಚೆಕ್ ಮಾಡ್ತೀರಾ ಹಾಗೇನೆ ನಿಮ್ಮ ಕಿಡ್ನಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅಲ್ಲಿ ಕಿಡ್ನಿ ನಂಬರ್ ಅಂತ ಗೊತ್ತಾಗುತ್ತೆ ಸಿಂಪಲ್ ಟೆಸ್ಟ್ ಇದು ಕ್ರಿಯಾಟ್ರಿನ್ ಅಂತ ಒಂದು ಐವತ್ತು ರೂಪಾಯಿಯೂ ಖರ್ಚಾಗೋದಿಲ್ಲ ನಿಮಗೆ ಆ ಟೆಸ್ಟ್ ಅನ್ನು ಖಂಡಿತವಾಗಿ ನಿಮ್ಮ ಡಾಕ್ಟರ್ ಹತ್ರ ಮಾಡಿಸ್ಕೊಳ್ಳಿ ಇದ್ರ ಜೊತೆಗೆ ಜನರಿಗೆ ಒಂದು ಮಾಹಿತಿ ಬೇಕು ಅಂದ್ರೆ ಸಾಮಾನ್ಯವಾಗಿ ನಾವು ಹಾರ್ಟ್ಗೆ ಕೊಟ್ಟ ಇಂಪಾರ್ಟೆನ್ಸ್ ಕಿಡ್ನಿಗೆ ಕೊಡಲ್ಲ ಸೊ ಒಬ್ಬ ಮನುಷ್ಯನ ದೇಹದಲ್ಲಿ ಕಿಡ್ನಿಗೆ ಇರುವಂತಹ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಾ ಸುದರ್ಶನ್ ಈಗ ಕಿಡ್ನಿಗಳು ಎರಡು ಇರುತ್ತೆ ಜನ ಎಲ್ಲ ಜನರಿಗೂ ಎರಡು ಕಿಡ್ನಿ ಇರ್ತಾರೆ ಕೆಲವರು ಒಂದೇ ಕಿಡ್ನಿಂದ ಹುಟ್ಟಿರ್ತಾರೆ ಆದ್ರೆ ಹೆಚ್ಚಾದವ್ರಿಗೆ ಎರಡು ಕಿಡ್ನಿ ಇರುತ್ತೆ ಅದು ನಿಮ್ಮ ಬೆನ್ನಿನ ಮೇಲ್ವಿಭಾಗದಲ್ಲಿ ಇವೆ ಈ ಕಿಡ್ನಿಗಳು ಬಹಳಷ್ಟು ಇಂಟೆಲಿಜೆಂಟ್ ಆರ್ಗನ್ಸ್ ಇವು ತುಂಬಾ ಕೆಲಸ ಮಾಡ್ತೇವೆ ಎಲ್ಲರಿಗೂ ಗೊತ್ತಿದೆ ಇದು ವೇಸ್ಟ್ ಪ್ರಾಡಕ್ಟ್ಸ್ ತೆಗೆಯುತ್ತೆ ಬಾಡಿನ ಅಂತ ಯೂರಿನ್ ಆಗಿ ವೇಸ್ಟ್ ಪ್ರಾಡಕ್ಟ್ಸ್ ಬರುತ್ತೆ ಆದ್ರೆ ಈ ವೇಸ್ಟ್ ಪ್ರಾಡಕ್ಟ್ ರಿಮೂವ್ ಮಾಡೋ ಜೊತೆಗೆ ಬೇರೆಷ್ಟು ಕೆಲಸಗಳನ್ನು ಮಾಡುತ್ತೆ ಇದು ನಿಮ್ಮ ಅಥವಾ ಬ್ಲಡ್ ಅನ್ನು ಕಂಟ್ರೋಲ್ ಹಾಗಾಗಿ ಕಿಡ್ನಿ ತೊಂದರೆ ಆದ್ರೆ ಹೆಚ್ಚಾಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹಾಗೇನೆ ನಿಮ್ಮ ರಕ್ತ ಕಣಗಳನ್ನು ಇಟ್ಸ್ಕೊಳ್ಲಿಕ್ಕೆ ಅಂದ್ರೆ ಎನಿಮಿಯಾ ಪ್ರಿವೆಂಟ್ ಮಾಡ್ಲಿಕ್ಕೆ ಕಿಡ್ನಿ ಅಗತ್ಯನೇ ಇದೆ ಹಾಗಾಗಿ ಹೆಚ್ಚಾದ ಜನರು ಕಿಡ್ನಿ ಫೇಲ್ ಆದ್ರೆ ಅವರಿಗೆ ಎನಿಮಿಯಾ ಬರುತ್ತೆ ಹಾಗೇನೆ ನಿಮ್ಮ ಬೋನ್ಸ್ ಅನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಲಿಕ್ಕೆ ಕಿಡ್ನೀಸ್ ಕೆಲವು ಹಾರ್ಮೋನ್ ಸೀಕ್ರೇಟ್ ಮಾಡ್ತೇವೆ ಹಾಗಾಗಿ ನಿಮ್ಮ ಬೋನ್ಸ್ ಬಹಳ ವೀಕ್ ಆಗುತ್ತೆ ಕಿಡ್ನಿ ತೊಂದ್ರೆ ಬಂದ್ರೆ ಮತ್ತೆ ನಿಮ್ಮ ಮೇಯಲ್ಲಿ ಎಷ್ಟು ನೀರಿದೆ ಎಷ್ಟು ಸಾಲ್ಟ್ ಇದೆ ಇದನ್ನೆಲ್ಲ ಕಿಡ್ನಿ ಡಿಟರ್ಮಿನ್ ಮಾಡುತ್ತೆ ಸೊ ಇದು ಖಾಲಿ ಒಂದು ವೇಸ್ಟ್ ಪ್ರಾಡಕ್ಟ್ ರಿಮೂವ್ ಮಾಡೋದು ಅಲ್ಲ ಬೇರೆ ತುಂಬ ಕೆಲಸ ಇದೆ ಇನ್ನೊಂದು ಬಹಳಷ್ಟು ಬಹಳಷ್ಟು ಇಂಪಾರ್ಟೆಂಟ್ ವಿಷಯ ಅಂದರೆ ನೀವೇ ಹೇಳಿದರೆ ಈಗ ಹಾರ್ಟಿನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂದರೆ ಅಂದರೆ ಹಾರ್ಟ್ ಒಂದೇ ಇರೋದು ಹಾಗಾಗಿ ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಆದರೆ ಎಲ್ಲರೂ ಹೆದರ್ತಾರೆ ಆದರೆ ನಮಗೆ ಇವಾಗ ಕರೆಂಟ್ ಲಿಟ್ರೇಚರ್ ಪ್ರಕಾರ ಏನು ಗೊತ್ತಿದೆ ಅಂದರೆ ನಿಮಗೆ ಕಿಡ್ನಿ ತೊಂದರೆ ಇದ್ರೆ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬರುವ ಚಾನ್ಸಸ್ ಟು ಮೋರ್ ಅಂದ್ರೆ ಸಾಧಾರಣ ಪಟ್ಟು ಜಾಸ್ತಿ ಚಾನ್ಸ್ ಇದೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಫೇಲ್ ಆಗೋದು ಕಿಡ್ನಿ ತೊಂದರೆ ಇದ್ರೆ ಹಾಗಾಗಿ ಕಿಡ್ನಿ ಡಿಸೀಸ್ ಇಸ್ ಅ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಡಿಸೀಸ್ ಮತ್ತೆ ತುಂಬಾ ಜನರು ಕಿಡ್ನಿ ತೊಂದರೆ ಇರೋರು ಕಿಡ್ನಿ ಕಂಪ್ಲೀಟ್ ಫೇಲ್ ಆಗೋ ಮುಂಚೆನೆ ಹಾರ್ಟ್ ಅಟ್ಯಾಕ್ ಸತ್ತು ಹೋಗ್ತಾರೆ ಹಾಗಾಗಿ ನಿಮಗೆ ಕಿಡ್ನಿ ತೊಂದರೆ ಇದ್ರೆ ನಿಮ್ಮ ಹಾರ್ಟ್ ಅನ್ನು ಚೆಕ್ ಮಾಡಬೇಕು ನಿಮಗೆ ಹಾರ್ಟ್ ತೊಂದರೆ ಇದ್ರೆ ನಿಮಗೆ ಕಿಡ್ನಿ ಚೆಕ್ ಮಾಡಬೇಕು ಓಕೆ ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಕಿಡ್ನಿ ಸಮಸ್ಯೆಯಿಂದ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತ ಹಾಗಾದ್ರೆ ಇದಕ್ಕೆ ಏನೆಲ್ಲ ಪರಿಹಾರ ಇದೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬನ್ನಿ